बच्चों, आज हम चौथी कक्षा का यानी आपकी कक्षा का दूसरा पार्ट जो है परी राजकुमारी, इसका अध्ययन करेंगे। मक्कले, इंदु नावु नाल्कनी तरगतिया अंदरे निम्म तरगतिया एरडने पाठ आगिरुवंतह परी राजकुमारी अंदरे सौंदर्यवती अप्सरी। परी राजकुमारी अंदरे सौंदर्यवती अप्सरी अथवा सौंदर्यवती राजकुमारी अंत अर्थ। परियों की राजकुमारी, परी अंदरे इल्ले मोदलु नावु अर्थ माड्कोबेकु मक्कळे। परी अंदरे ಒಂದು ಕಾಲ್ಪನಿಕವಾಗಿರುವಂತಹ ಒಬ್ಬ ಮಹಿಳೆ, ಒಬ್ಬಳು ಯುವತಿ, ಅವಳಿಗೆ ಎರಡು ರೆಕ್ಕೆಗಳು ಇರ್ತವೆ ಅನ್ನುವಂತಹ ಒಂದು ಕಲ್ಪನೆ ಇದು. ಹಿಂಗೆ ನಿಜವಾಗಲೂ ಎಲ್ಲೂ ಪರಿಗಳು ಇರಲ್ಲ, ಆದರೆ ಇದೊಂದು ಕಾಲ್ಪನಿಕವಾಗಿರುವಂತಹ ಒಂದು ಕಥೆ ಅಥವಾ ಒಬ್ಬ ಮಹಿಳೆ ಅಂತ ಅನ್ಕೋಬಹುದು ನಾವು. ಸೊ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಕಥೆಯನ್ನು ಹೇಳುವಾಗ ಹೀಗೆ ಹೇಳ್ತಿದ್ರು, ಪರಿಯಾ ಹೋತಿ ಹೇ ಜೋ ಆಸ್ಮಾನ್ ಉಡ್ತಿ ಹೇ. ನೋಡ್ರಿ, ಸೌಂದರ್ಯವತಿ ರಾಜಕುಮಾರಿ, ಸೌಂದರ್ಯವತಿ ಏನಪ್ಪ ಅಂದ್ರೆ ಅಪ್ಸರಿಯರು ಇರ್ತಾರೆ, ಅವರು ಆಕಾಶದಲ್ಲಿ ಹಾರ್ತಾ ಇರ್ತಾರೆ. ಹಾಂ, ಅಂದರೆ ಯುವತಿಯರೇ ಮಹಿಳೆಯರೇ, ಆದರೆ ಅವರಿಗೆ ಎರಡು ರೆಕ್ಕೆಗಳು ಇರ್ತಿದ್ವು ಅಂಥೇಳಿ ಕಥೆಯನ್ನು ಹೇಳ್ತಿದ್ರು. ಅಂದರೆ ಇದೊಂದು ಕಲ್ಪನೆ, ಹಿಂಗೆ ನಿಜವಾಗಿರಲ್ಲ. ಇಲ್ಲಿ ಒಂದು ಸುಂದರವಾದಂಥ ಒಂದು ಕಥೆ ಇದೆ ನೋಡ್ರಿ ಮಕ್ಕಳೇ. ಪರಿ ರಾಜಕುಮಾರಿ ಅಂದರೆ ಸೌಂದರ್ಯವತಿ, ಒಬ್ಬ ರಾಜಕುಮಾರಿ ಇರ್ತಾಳೆ ಅಂದರೆ ಆ ಒಂದು ಪರಿಗಳಲ್ಲಿ ಒಂದು ಸೌಂದರ್ಯತೆ ಅಪ್ಸರಿಯರಲ್ಲಿ ಒಬ್ಬಳು ರಾಜಕುಮಾರಿ ಇರ್ತಾಳೆ, ಯುವತಿ ಇರ್ತಾಳೆ ರಾಜಕುಮಾರಿ. ರಾಜಕುಮಾರಿ ಯಾರಿಗಂತೀವಿ ನಾವು? ರಾಜನ ರಾಣಿಯ ಮಗಳು ರಾಜಕುಮಾರಿ. ಸೊ ನೋಡ್ರಿ, ಏಕ್ ದಿನ್ ಏಕ್ ಗಾಂವ್ಕೆ ಮುಖ್ಯಾಕೋ ಏಕ್ ನಿಮಂತ್ರಣ ಪತ್ರ ಮಿಲಾ ತೋದಿಕೆ ಬಚ್ಚು. ಏಕ್ ದಿನ್ ಏಕ್ ಗಾಂವ್ಕೆ ಮುಖ್ಯಾಕೋ ಅಂದ್ರೆ ಒಂದು ದಿನ ಒಂದು ಊರಿನ ಒಂದು ಗ್ರಾಮದ ಮುಖಂಡನಿಗೆ, ಮುಖ್ಯ ಅಂದ್ರೆ ಏನ್ರಿ, ಆ ಊರಿನ ಒಂದು ಮುಖಂಡ, ಒಬ್ಬ ಮುಖಂಡ, ಊರಿನ ಒಬ್ಬ ಒಡೆಯ ಅಥವಾ ಊರಿನಲ್ಲಿರುವಂಥ ಎಲ್ಲ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಬ್ಬ ಮುಖಂಡ, ಹಿರಿಯ ವ್ಯಕ್ತಿ ಇರ್ಬೋದು, ಕಿರಿಯ ವ್ಯಕ್ತಿ ಇರ್ಬೋದು, ಮುಖಂಡ. ಈಗ ಹೆಂಗೆ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷ ಅಂತ ಇರ್ತಾರಲ್ಲ ಗ್ರಾಮದ ಮುಖ್ಯಸ್ಥ, ಅದೇ ರೀತಿ ಹಳ್ಳಿಗಳಲ್ಲಿ ಮೊದಲಿನ ಕಾಲದಲ್ಲಿ ಗ್ರಾಮಕ್ಕೊಬ್ಬರು ಮುಖಂಡರಿರ್ತಿದ್ದ ಮಕ್ಕಳೇ. ಅವರ ನಿರ್ಣಯವೇ ಅಂತಿಮ. ಏನೇ ಸಮಸ್ಯೆಗಳಿದ್ದರೂ, ವ್ಯವಹಾರಿಕ ಸಮಸ್ಯೆಗಳಿರಬಹುದು, ಕೌಟುಂಬಿಕ ಸಮಸ್ಯೆಗಳಿರಬಹುದು, ಅವುಗಳನ್ನು ಪರಿಹಾರವನ್ನು ಅವರೇ ನೀಡ್ತಿದ್ರು, ಅವರೇ ಅದರ ನ್ಯಾಯವನ್ನು ದೊರಕಿಸಿಕೊಡ್ತಿದ್ರು. ಸೊ ಇನ್ನೇಗೈತೆ ಬಚ್ಚೋ, ಮುಖ್ಯ ಅಂದರೆ ಗೊತ್ತಾಯ್ತಲ್ಲ, ಏಕ್ ದಿನ್ ಏಕ್ ಗಾಂವ್ಕೆ ಮುಖ್ಯಾಕು ಏಕ್ ನಿಮಂತ್ರಣ ಪತ್ರ ಮಿಲ. ನಿಮಂತ್ರಣ ಅಂದ್ರೆ ಏನ್ರಿ? ನಿಮಂತ್ರಣ ಅಂದ್ರೆ ಆಮಂತ್ರಣ ಪತ್ರಿಕೆ, ಬುಲಾವ. ಈಗ ನೋಡ್ರಿ, ಮದುವೆ ಕರಿಬೇಕಂತಂದ್ರೆ ನೀವು ಒಂದು ಆಮಂತ್ರಣ ಪತ್ರಿಕೆಯನ್ನು ಮಾಡ್ತೀರಿ, ಒಂದು ಕಾರ್ಡ್ ಮಾಡ್ತಿರಲ್ಲ, ಮ್ಯಾರೇಜ್ ಕಾರ್ಡ್ ಅಂಥೇಳಿ, ಅದನ್ನು ನೀವು ಕೊಟ್ಟು ನಮ್ಮ ಮದುವೆಗೆ ಬರ್ರಿ, ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ನಮ್ಮ ಸಹೋದರಿಯ ನಮ್ಮ ಅಣ್ಣನ ಈ ಥರ ಮದುವೆ ಇದೆ, ನೀವು ಬರ್ರಿ ಅಂಥೇಳಿ ನೀವು ಒಂದು ಕಾರ್ಡನ್ನು ಕೊಡ್ತೀರಿ. ಸೊ ಅದಕ್ಕೆ ಆಮಂತ್ರಣ ಪತ್ರಿಕೆ ಅಂತ ಕರಿತೀವಿ. ಅಂಥದ್ದೊಂದು ಬುಲಾವ ಪತ್ರ, ನಿಮಂತ್ರಣ ಅಂದ್ರೆ ಅದೇ ಹಿಂದಿ ಒಳಗೆ ಏನಂತ ಕರಿತೀವಿ ನಾವು, ನಿಮಂತ್ರಣ ಪತ್ರ. ನಿಮಂತ್ರಣ ಪತ್ರ ಅಂದ್ರೆ ಬುಲಾವ ಪತ್ರ. ತೊ ಏಕ್ ದಿನ್ ಏಕ್ ಗಾಂವ್ಕೆ ಮುಖ್ಯಾಕೋ ಏಕ್ ನಿಮಂತ್ರಣ ಪತ್ರ ಮಿಲ. ನೋಡ್ರಿ, ಒಂದು ದಿನ ಒಂದು ಊರಿನ ಒಂದು ಹಳ್ಳಿಯ ಮುಖಂಡನಿಗೆ ಒಂದು ಆಮಂತ್ರಣ ಪತ್ರಿಕೆ ದೊರಕಿತು, ಸಿಕ್ಕಿತ್ತು ಅನ್ಕ, ಹಾಗೆ ಬಂದು ತಲುಪ್ತು. ನಿಮಂತ್ರಣ ಪತ್ರಿಕೆ ಇಸ್ಕೊಮಿಲ್ಲ, ಗಾಂವ್ಕೆ ಮುಖ್ಯಾಕೋ ಮಿಲ. ಉಸ್ಪರ್ ಲಿಖಾತ, ನೋಡ್ರಿ, ಅದರ ಮೇಲೆ ಬರ್ತಿತ್ತು ಅಂದ್ರೆ ಅದರೊಳಗೆ ಬರ್ದಿತ್ತು. ಏನಂತ ಬರ್ದಿತ್ತು ಆಮಂತ್ರಣ ಪತ್ರಿಕೆ ಮೇಲೆ? ಕಲ್ ಶಾಮ್ ಪರಿಯೋ ಕಿ ರಾಜಕುಮಾರಿ ಆಪ್ಕೆ ಗಾಂವ್ಕೆ ಕಿಸಿ ಏಕ್ ನವ ಯುವಕ ಸೇ ವಿವಾಹ ಕರೆಗಿ. ಇದಕ್ಕೆ ಕಲ್ ಶಾಮ್ ಆ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಮಕ್ಕಳೇ ಬರೆಯಲಾಗಿತ್ತು. ಏನು ಬರೆಯಲಾಗಿತ್ತು? ಕಲ್ ಶಾಮ್, ಕಲ್ ಶಾಮ್ ಅಂತಂದ್ರೆ ನಾಳೆ ಸಂಜೆ. ಕಲ್ ಶಾಮ್ ಅಂದ್ರೆ ಏನ್ರಿ? ನಾಳೆ ಸಂಜೆ. ನಾಳೆ ಸಂಜೆ ಪರಿಯೋಕಿ ರಾಜಕುಮಾರಿ ಅಂದರೆ ಸೌಂದರ್ಯವತಿ ಅಪ್ಸರೆಯ ಒಬ್ಬ ರಾಜಕುಮಾರಿ ಏನದಳ, ನಿಮ್ಮ ಒಂದು ಗ್ರಾಮದ ನಿಮ್ಮ ಹಳ್ಳಿಯ ಯಾವುದೇ ಒಬ್ಬ ಯುವಕ, ಯಾರೇ ಇರ್ಬೋದು, ಯಾರೋ ಒಬ್ಬ ನಿಮ್ಮ ಹಳ್ಳಿಯ ಯುವಕರಲ್ಲಿ, ಯಾರು ಮದುವೆ ಆಗಲಾರದಂಥ ಯುವಕರು ಇದ್ದಾರಲ್ಲ, ಯುವಕರಲ್ಲಿ ಒಬ್ಬನನ್ನು ಮದುವೆಯಾಗುವಳು, ವಿವಾಹ ಕರೆಯಗಿ. ಕರೆಯಗಿ ಅಂದರೆ ಇದು ವರ್ತಮಾನ, ಇದು ಭವಿಷ್ಯತ್ ಕಾಲದಲ್ಲಿದ ಮಕ್ಕಳೇ. ಕರೆಯಗಿ ಅಂದರೆ ವಿವಾಹವಾಗುವಳು. ಹಾಂ, ಸೊ ವಿವಾಹ ಅಂದರೆ ಏನ್ರಿ? ವಿವಾಹ ಅಂದರೆ ಶಾದಿ, ಮದುವೆ. ನೋಡ್ರಿ, ಆ ನಿಮಂತ್ರಣ ಪತ್ರದಲ್ಲಿ ಏನು ಬರ್ದಿತ್ತಂದ್ರೆ, ಕಲ್ ಶ್ಯಾಮ್ ಪರಿಯೋಕಿ ರಾಜಕುಮಾರಿ ಆಪ್ ಕೆ ಗಾಂವ್ ಕೆ ಕಿಸಿ ಏಕ್ ನವ ಯುವಕ ಸೇ ವಿವಾಹ ಕರೆಗಿ. ದೇಖಿ,
ಕಲ್ ಶ್ಯಾಮ್ ಅಂದ್ರೆ ನಾಳೆ ಸಂಜೆ ಪರಿಯೋಕಿ ರಾಜಕುಮಾರಿ ಅಂದ್ರೆ ಸೌಂದರ್ಯವತಿ ಅಪ್ಸರೆಯ ಒಬ್ಬ ರಾಜಕುಮಾರಿ ಅದಾಳ ಅವಳು ನಿಮ್ಮ ಗ್ರಾಮದಲ್ಲಿರುವಂತಹ ಒಬ್ಬ ಯುವಕನ ಜೊತೆಗೆ ಮದುವೆಯಾಗುವಳು ಯಾರನ್ನು ಗೊತ್ತಿಲ್ಲ ಯಾರೋ ಒಬ್ಬ किसी एक अंदर यारो ओब्ब युवक जो मदिया दूल्हे को कल सुबह नदी के किनारे एक समारोह में चुना जाएगा अदे दूल्हे को दूल्हा अंदर यार दूल्हा अंदर मदुवेगुंत वर अवंती दूल्हा दूल्हे को कल सुबह अंदर नाळे बेळगे नदी के किनारे अंतर नदिया तटदल्ली ओंदु समारोह अंदर ओंदु समारंभ माडि आय्के माडलागुवुदु ಚುನಾ ಜಾಯಗ ಚುನಾ ಅಂದ್ರೆ ಏನ್ರಿ ಆಯ್ಕೆ ಮಾಡುವುದು ನೋಡ್ರಿ ನಾಳೆ ಬೆಳಗ್ಗೆ ಈ ನದಿಯ ದಡದಲ್ಲಿ ಅಥವಾ ನದಿಯ ಒಂದು ದಡದಲ್ಲಿ ಒಂದು ದೊಡ್ಡ ಸಮಾರಂಭ ಮಾಡಿ ಆ ಸಮಾರಂಭದಲ್ಲಿ ಆ ಒಂದು ಯುವಕನನ್ನು ಆಯ್ಕೆ ಮಾಡ್ಕೊಳ್ಳಾಗ್ತದ ಆಯ್ಕೆ ಮಾಡ್ಕೊಳ್ಳೋದು ಚುನಾ ಜಾಯಗ ಎದಕ್ಕೆ ಆಯ್ಕೆ ಮಾಡ್ಕೊಳ್ಳಾಗುವುದು ಆ ರಾಜಕುಮಾರಿ ಜೊತೆ ಮದುವೆ ಆಗಲಿಕ್ಕೆ ಆ ಯುವಕರಲ್ಲಿ ಒಬ್ಬ ಯುವಕನನ್ನು ಆಯ್ಕೆ ಮಾಡಲಾಗುವುದು ಯಾವಾಗ ನಾಳೆ ಬೆಳಗ್ಗೆ तो नोड़ी इस अवसर पर आप सब सादर आमंत्रित हैं। देखिए इस अवसर पर आप सब सादर आमंत्रित हैं। नोड़ी अवसर संदर्भदल्ली अन्नंगिल्ल संदर्भदल्ली निम्मेल्लरिगू आत्मीयवादंत ಸ್ವಾಗತ ಇದೆ ಅಂತ ಹೇಳಿ ಆ ಪತ್ರದಲ್ಲಿ ಬರೆದಿತ್ತು ಏನು ಪತ್ರದಲ್ಲಿ ಬರೆದಿತ್ತು ಮಕ್ಕಳೇ ಆ ಪತ್ರದಲ್ಲಿ ಬರೆದಿತ್ತು ನಾಳೆ ಸಂಜೆ ಪರಿಯೋಕಿ ರಾಜಕುಮಾರಿ ಅಂದ್ರೆ ಸೌಂದರ್ಯವತಿ ಅಪ್ಸರೆಯ ರಾಣಿ ರಾಜಕುಮಾರಿ ನಿಮ್ಮ ಊರಿನ ಒಬ್ಬ ಯುವಕನ ಜೊತೆಗೆ ಮದುವೆ ಆಗೋಣ ನಾಳೆ ಸಂಜೆಕ್ಕೆ ಆದರೆ ನಾಳೆ ಬೆಳಿಗ್ಗೆ ಸಂಜೆಕ್ಕೆ ಮದುವೆ ಆಗ್ತದ ಬೆಳಿಗ್ಗೆ ನದಿಯ ತಟದಲ್ಲಿ ಒಂದು ಸಮಾರಂಭದಲ್ಲಿ ಯಾವುದೋ ಒಬ್ಬ ಯುವಕನನ್ನ ಆಯ್ಕೆ ಮಾಡ್ಕೊಳ್ಳಲಾಗುವುದು ಅಂದ್ರೆ ಗ್ರಾಮದ ಯುವಕರಲ್ಲಿ ಒಬ್ಬ ಯುವಕನನ್ನ ಮದುವೆಕ್ಕೆ ಆಯ್ಕೆ ಮಾಡ್ಕೊಳ್ಳಲಾಗುವುದು ಬೆಳಿಗ್ಗೆ ಆಯ್ಕೆ ಮಾಡ್ಕೊಳ್ಳೋದು ಸಾಯಂಕಾಲ ಮದುವೆ ಇದೆ ಆದ್ದರಿಂದ ತಮಗೆಲ್ಲರಿಗೂ ಆದರದ ಸ್ವಾಗತ ಅಂತ ಹೇಳಿ ಇಲ್ಲೇ ಬರೆಯಲಾಗಿತ್ತು ಮಕ್ಕಳಿಗೆ तो यहाँ पर एक दिन गांव के मुखिया को एक निमंत्रण पत्र मिला जिसमें लिखा था बच्चों कल शाम परियों की राजकुमारी आपके गांव के किसी एक नवयुवक से विवाह करेगी कल शाम परियों की राजकुमारी जो है आपके गांव में से जो युवक हैं उनमें से किसी एक युवक के साथ शादी करेगी दूल्हे को देखिए दूल्हा अर्थात वर दूल्हे को कल सुबह नदी के किनारे समारोह में चुना जाएगा देखिए बच्चों दूल्हे को कहाँ चुना जाएगा कल सुबह नदी के किनारे एक समारोह है एक समारोह अंदर समारंभ दली चुना जाएगा अंदर आय्के माड्कोळ्ळलागुवुदु इस अवसर पर आप सब सादर आमंत्रित हैं ई ओंदु अवसरदल्ली ई ओंदु संदर्भदल्ली मदुवे समारंभक्के ಮತ್ತು ಈ ಯುವಕ ಆಯ್ಕೆ ಸಂದರ್ಭದಲ್ಲಿ ಎರಡಕ್ಕೂ ನಿಮಗೆ ಆದರದ ಸ್ವಾಗತವಿದೆ ಅಂತೇಳಿ ಆ ಒಂದು ನಿಮಂತ್ರಣ ಪತ್ರದಲ್ಲಿ ಬರೆಯಲಾಗಿತ್ತು ಯಾರಿಗೆ ತಲುಪಿತು ನಿಮಂತ್ರಣ ಪತ್ರ ಗಾಂವಕ್ಕೆ ಮುಖ್ಯಕ್ಕೆ ಮುಖ್ಯಾನೆ ಯಾ ನಿಮಂತ್ರಣ ಪತ್ರ ಪಡ್ಕರ್ ಸಭಿ ಗಾಂವ್ ವಾಲೋಕ್ಕೆ ಯಾ ಸಂದೇಶ ದಿಯಾ ದೇಖಿಯ ಮುಖ್ಯಾನೆ ಜಬ್ ಯಾ ನಿಮಂತ್ರಣ ಪತ್ರ ಪಡಾ ತೋ ಗಾಂವ್ ವಾಲೋಕ್ಕೆ ಯಾ ಸಂದೇಶ ದಿಯಾ ಪತ್ರ ಪಡ್ಕರ್ ನೋಡ್ರಿ ಈ ಪತ್ರನ ಪಡೆದ ಓದಿದ ನಂತರ ಪಡ್ಕರ್ ಅಂದ್ರೆ ಓದುವುದು ಓದಿದ ನಂತರ ಊರಿನ ಯಾ ಹಳ್ಳಿಯ ಎಲ್ಲ ಜನರಿಗೆ ಏನಪ್ಪ ಸಂದೇಶವನ್ನು ಹೇಳ್ದ ಈ ಮೆಸೇಜನ್ನು ಹೇಳ್ದ ಯಾರು ಊರಿನ ಮುಖಂಡ ಊರಿನ ಎಲ್ಲರನ್ನು ಸೇರಿಸಿ ಒಂದು ಕಡೆ ಯುವಕರ ಬಗ್ಗೆ ಹೇಳ್ದ ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಹೇಳ್ದ ಅಗಲೇ ದಿನ ಸಭಿ ಲೋಕ ನದಿಗೆ ಕಿನಾರಿ ಕಟ್ಟಿ ಹೋಗೇ ದೇಖಿ ಅಗಲೇ ದಿನ ಅಂದ್ರೆ ಈ ಪತ್ರ ಓದಿದ ನಾನು ನಂತರ ಮುಂದಿನ ದಿನ ಮಾರನೇ ದಿನ ಎಲ್ಲರೂ ಆ ಊರಿನ ಗ್ರಾಮದ ಎಲ್ಲರೂ ಆ ಬೆಳಿಗ್ಗೆ ನದಿಯ ಒಂದು ತಟದಲ್ಲಿ ಏಕತ್ರಿತ ಹೋಗೇ ಅಂದ್ರೆ ಒಂದೇ ಕಡೆ ಕೂಡಿದ್ರು ಜಮಾ ಆದರು ತೋ ಏಕತ್ರಿತ ಹೋನ ಬಚ್ಚೋ ಇಕಟ್ಟ ಹೋನ ಅಂದ್ರೆ ಏಕತ್ರಿತ ಹೋನ ಜಮಾ ಹೋನ ಒಂದೇ ಕಡೆ ಸೇರಿದ್ರು ಎಲ್ಲಿ ನದಿಯ ದಡದಲ್ಲಿ ಬೆಳಿಗ್ಗೆ गांव के सभी नवयुवक परियों की राजकुमारी को प्रभावित करने के लिए नए नए कपड़े पहनकर वहां पहुंचे हुए थे देखिए गांव के सभी नवयुवक ऊरिना आ हल्लिया एला नवयुवक मदवे आगुंत जो शादी करना चाहते थे बच्चों सारे नवयुवक जो हैं रंग बिरंगे नए 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 सुंदर सुंदर कपड़े पहनकर महारानी या राजकुमारी को प्रभावित करना चाहते थे देखिए जो राजकुमारी थी परियों की राजकुमारी उसे प्रभावित करना चाहते थे यहाँ पर दिया गया प्रभावित करना अंदर उसे आकर्षित करना राजकुमारी मुझे ही शादी के लिए चुने नोड़ी राजकुमारी ನನ್ನನ್ನು ಇಷ್ಟಪಡಬೇಕು ನನ್ನ ಜೊತೆಗೆ ಮದುವೆ ಆಗಬೇಕು ನನ್ನನ್ನು ಆಯ್ಕೆ ಮಾಡ್ಕೋಬೇಕು ಆ ಕಾರಣದಿಂದ ಆ ಒಂದು ಬೆಳಿಗ್ಗೆ ನದಿಯ ತಟದಲ್ಲಿ ಬಂದಿರುವಂಥ ಎಲ್ಲ ಯುವಕರು ಬಣ್ಣ ಬಣ್ಣದ ಹೊಸ ಹೊಸದಾದಂಥ ಸುಂದರ ಸುಂದರ ಬಟ್ಟೆಗಳನ್ನು ಹಾಕಿಕೊಂಡು ಬಂದಿದ್ದರು ಯಾಕಂದರೆ ರಾಜಕುಮಾರಿ ಮೇಲೆ ನಮ್ಮ ಪ್ರಭಾವ ಬೀಳಬೇಕು ಅವಳು ನನ್ನನ್ನೇ ಇಷ್ಟಪಡಬೇಕು ಅಂದ
ಅನ್ನುವಂತಹ ಒಂದು ಕಾರಣದಿಂದ कपड़े पहनकर पहुँचे हुए थे। गांव के लोग बहुत उत्सुक थे। देखिए गांव के लोग बच्चों बहुत उत्सुक थे, उत्सुक अर्थात जानने की इच्छा। गांव के लोग बहुत उत्सुक थे अंदर अली जमायसिरुवंत जनर अली सेरिरुवंत जनर बहुत उत्सुकतेयिंद क्यूरियासिटी उत्सुकते क्यूरियासिटी नोड़ता राजकुमारी हेंगे इळिताळ पर्याय हेंगे बर्तार अवरु केळगे इळितार आकाशदिंद अंत नोड़क। तो देखिए गांव के लोग बहुत उत्सुक थे और नदी के तट पर एकत्र होकर नदी के दूसरे तट की ओर उत्सुकता वश निहार रहे थे। देखिए नदी के एक तट पर खड़े होकर नोड़ी नदी वो तटली नदी वो दड़ी ऊरी जन नदी इन दड़ी युवक हाँ वो कड़े युवक नदी आ दंडे ऊरी जन सेरद आ दंडिया ऊरी जन नोड़ता कड़े युवक निल अोड़ता ಯಾವಾಗ ಪರಿಗಳು ಬರ್ತಾರೋ ಸೌಂದರ್ಯವತಿ ಅಪ್ಸರೆಯದೆ ಇಳಿತಾರ ರಾಜಕುಮಾರಿ ಹೆಂಗ ಇರಬೇಕು ರಾಜಕುಮಾರಿ ಯಾರನ್ನ ಆಯ್ಕೆ ಮಾಡ್ತಾಳ ಅನ್ನುವ ಉತ್ಸುಕತೆಯಿಂದ ನೋಡ್ತಾ ಇದ್ರು। ನಿಹಾರನ ಅಂದ್ರೆ ಶಬ್ದ ಬಂದಿತ್ತು ನೋಡ್ರಿ ನಿಹಾರ ರಹೇತೆ ಉತ್ಸುಕತಾವಶ ನಿಹಾರ ರಹೇತೆ ನಿಹಾರನ ಅಂದ್ರೆ ದೇಖನಾ ನಿಹಾರನ ಅಂದ್ರೆ ಏನ್ರಿ ದೇಖನಾ ದೇಖ ರಹೇತೆ ವಹಾಂ ಪೇಡೋ ಪರ್ ರಂಗ ಬಿರಂಗೆ ಫೂಲ್ ಲಗೆ ಹುಯೆ ಥೆ ದೇಖಿಯೇ ವಹಾಂ ಪರ್ ಜೋ ಪೇಡ್ ಥೆ ಆಸ್ ಪಾಸ್ ಜೋ ಪೇಡ್ ಥೆ ಉಸ್ಕೆ ಊಪರ್ ರಂಗ ಬಿರಂಗೆ ಜೋ ಹೈ ಬಚ್ಚೋ ಕ್ಯಾ ಲಗೆ ಹುಯೆ ಥೆ ಫೂಲ್ ಲಗೆ ಹುಯೆ ಥೆ और पेड़ों की शाखाओं पर परियों के बैठने के लिए चांदी के झूले झूल रहे थे। देखिए पेड़ों की शाखाओं पर अंदर आ मर मेले सुंदर सुंदरवाद हूँ अरलू अद अदर टे जोखाली कटलू हाँ चांदी के नोड़ी अलग शाखाओं पर परियों बैठने के लिए चांदी के अंदर बेलिया नोड़ी जोखाली ಕಟ್ಟಲಾಗಿತ್ತಲ್ಲಿ ಯಾಕಂದ್ರೆ ಪರಿ ರಾಜಕುಮಾರಿ ಸೌಂದರ್ಯವತಿ ಅಪ್ಸರೆಯರು ಬಂದಲ್ಲಿ ಕೂಡಲಿ ಅಂತೇಳಿ ಪೇಡೋಂಕಿ ಶಾಖಾವ ಪರ ಪರಿಯೋಂಕಿ ಬೈಟ್ನೆಕ್ಕೆ ಲಿಯೇ ಚಾಂದಿಕೆ ಝೂಲೆ ಝೂಲ್ ರಹೇತೆ ಅಚಾನಕ್ ಕುಚ್ ದೇರ್ ಬಾದ ಆಕಾಶ ಮೇ ಚಾಂದಿಕಿ ಬಹುತ್ ಸಿ ಟೋಕರಿಯಾಂ ದಿಖಾಯಿ ದೇನೆ ಲಗಿ ಅಚಾನಕ್ ಅಂದ್ರೆ ಆಕಸ್ಮಿಕವಾಗಿ ಜನರು ನೋಡಕತ್ತರು ಆಕಾಶದಲ್ಲಿ ಚಾಂದಿಕಿ ಟೋಕರಿ ಅಂದ್ರೆ ಬೆಳ್ಳಿಯ ದೊಡ್ಡ ದೊಡ್ಡದಾದಂತಹ ಬುಟ್ಟಿಗಳು ಆ ಬುಟ್ಟಿ ಒಳಗ ಸೌಂದರ್ಯವತಿ ಅಪ್ಸರೆಯರು ಕುಳಿತುಕೊಂಡು ಬರ್ತಾ ಇದ್ದಾರೆ ನೋಡ್ರಿ ಆಕಾಶದಲ್ಲಿ ನೋಡ್ತಾ ಇದ್ರು ಜನ ಅಚಾನಕ್ ದೇರ್ ಬಾದ ಆಕಾಶ ಮೇ ಚಾಂದಿಕಿ ಬಹುಸಿ ಟೋಕರಿಯಾ ಬಹುಸಿ ಅಂದ್ರೆ ಬಹಳಷ್ಟು ಬಹಳಷ್ಟು ದೊಡ್ಡ ದೊಡ್ಡದಾದಂಥ ಬುಟ್ಟಿಗಳು ಕಂಡು ಬಂದು ಮಕ್ಕಳೇ ಆ ಬುಟ್ಟಿಗಳಲ್ಲಿ ಸೌಂದರ್ಯವತಿ ಅಪ್ಸರಿಯರು ಹಾಂ ಆ ಪರಿಯಾ ಜೋ ಹೇ ಬಚ್ಚೋ ಉನ್ ಚಾಂದಿಕಿ ಟೋಕರಿಯೋ ಮೇ ಬೈಠಕರ್ ನೀಚೆ ಉತರ್ ರಹಿ ಹೇ ಲೋಗ್ ಉತ್ಸುಕತಾ ಸೇ ದೇಖ್ನೆ ಲಗೆ ಅಚಾನಕ್ ಅಂದ್ರೆ ಆಕಸ್ಮಿಕವಾಗಿ ತೋ ಆಗೇ ಕ್ಯಾ ಹುವಾ ಬಚ್ಚೋ तो लोगों ने क्या देखा परियों ने किस प्रकार परियों की राजकुमार ने किस प्रकार युवक को चुना अपने के साथ शादी करने के लिए तो यह सब हम अगली कक्षा में देखेंगे मुंदिन तरगतियल्ली नाव इदु पाठद मुंदिन भागवन्नु नोडोणो अल्लिवरेगे ई शब्दार्थगळन्नु सरियागि निम्म नोटबुक अल्ली बरेयिरि मक्कळे अंत हेळ्ता धन्यवादगळु।